ಅಂಗನವಾಡಿ ಅಂದ್ರೆ ಮೂಗು ಮುರಿಯುವ ಪ್ರಸ್ತುತ ದಿನದಲ್ಲಿ ಪಿಂಡಿಗನವಿಲೆ ಗ್ರಾಮದ ಅಂಗನವಾಡಿ ಕೇಂದ್ರ ಯಾವುದೇ ಖಾಸಗಿ ಬೇಬಿ ಸಿಟ್ಟಿಂಗ್ಗೆ ಶೆಡ್ಡು ಹೊಡೆಯುವಂತೆ ಹೈಟೆಕ್ ಅಂಗನವಾಡಿಯಾಗಿ ನಿರ್ಮಾಣಗೊಂಡು ಚಾಲ್ತಿಯಲ್ಲಿದೆ. ಈ ಹೈಟೆಕ್ ಅಂಗನವಾಡಿಯಲ್ಲಿ ಚಿಣ್ಣರ ಕಲರವ, ಬಿಲ್ಡಿಂಗ್ ತುಂಬಾ ತುಂಬಿರುವ ಸಾವಿರಾರು ಚಿತ್ರಪಟಗಳು, ಪ್ರಾಣಿ ಪಕ್ಷಿಗಳ ನೋಟ ಹಾಗೂ ಪುಟಾಣಿ ಮಕ್ಕಳು, ಮಲಗೋದಕ್ಕೆ ಹೈಟೆಕ್ ಹಾಸಿಗೆ, ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಹೈಟೆಕ್ ಟೇಬಲ್, ಇವೆಲ್ಲವನ್ನ ನೋಡ್ತಿದ್ರೆ ನಿಮ್ಗೆ ಇದ್ಯಾವುದು ಖಾಸಗಿ ಶಾಲೆ ಇರಬಹುದು ಅಂತ ಅನ್ಸಬಹುದು. ಆದ್ರೆ ಇದು ಖಂಡಿತವಾಗಿ ಸತ್ಯ. ಸರ್ಕಾರದ ಒಂದು ಅಂಗನವಾಡಿ ಅಂದ್ರೆ ನೀವು ನಂಬೋದಕ್ಕೆ ಆಗೋದಿಲ್ಲ. ಮಕ್ಕಳ ಮತ್ತು ಶಿಶು ಅಭಿವೃದ್ಧಿ ಇಲಾಖೆಯ ಅನುದಾನ ಮತ್ತು ಬಿಂಡಿಗನವಿಲೆ ಚನ್ನಕೇಶವ ಸ್ವಾಮಿ ದೇವಾಲಯದ ಭಕ್ತ ಮಂಡಳಿಯ ಭಕ್ತರಾದ ಅಮೆರಿಕದ ಶ್ರೀ ರಮ್ಯಾ ಮತ್ತು ವಸುಧಾ ವಾಸುಕಿ ಅವರು ಮಕ್ಕಳು ಮನಸ್ಸು ಉಲ್ಲಾಸಗೊಳಿಸುವುದಕ್ಕೆ ಮುನ್ನುಡಿ ಬರೆದಿದ್ದಾರೆ. ಈ ಹೈಟೆಕ್ ಅಂಗನವಾಡಿಯಾಗಿ ನಿರ್ಮಾಣ ಮಾಡುವುದಕ್ಕೆ ಅಪಾರ ಶ್ರಮ ವಹಿಸಿರುವ ಮೇಲ್ವಿಚಾರಕಿ ಮಂಜುಳಾ ವಿ ಹಾಗೂ ಸಹಾಯಕಿ ಶೋಭಾ ಅವರ ಶ್ರಮವನ್ನು ಮೆಚ್ಚಲೇಬೇಕು ಎಂದರು. ಶಿಶು ವಿಹಾರ ಅಂತ ಹೇಳ್ತೀವಿ, ಇಲ್ಲ ನಮ್ಮ ಏನು ಹೇಳ್ತಾರೆ ಅಂಗನವಾಡಿ ಅಂತ ಹೇಳ್ತೀವಿ. ಅದಕ್ಕೋಸ್ಕರ ನಮ್ಮ ಭಕ್ತಾದಿಗಳು ಕೊಡೋ ದುಡ್ಡಿಂದ ಮಕ್ಕಳಿಗೆ ಏನಾರ ಒಂದು ಸಹಾಯ ಮಾಡೋಣ, ಸೊ ದಟ್ ಮಕ್ಕಳು ಅಭಿವೃದ್ಧಿ ಆಗಲಿ, ಚೆನ್ನಾಗಿ ಓದಿ ಮುಂದೆ ಬರಲಿ, ನಮ್ಮ ಹಳ್ಳಿಗೆ ಹೆಸರು ತಂದು ಒಂದು ಆಮೇಲೆ ನಮ್ಮ ದೇಶಕ್ಕೂ ಹೆಸರು ತರಲಿ ಅನ್ನೋ ಒಂದು ಆಸೆಯಿಂದ ನಾವೇನೇನೋ ಒಂದು ಸ್ವಲ್ಪ ಮಕ್ಕಳಿಗೆ ಅನುಕೂಲ ಆಗೋ ಹಾಗೆ ಅವ್ರಿಗೆ ಓದು ಆಟ ಆಡೋದಕ್ಕೆ, ಚಿಕ್ಕ ಚಿಕ್ಕ ಮಕ್ಕಳು ಹೊರಗೋಡಕ್ಕೆ ಆಡೋಕ್ಕೆ ಆಗೋದಿಲ್ಲ, ಅವಕ್ಕೆ ಮನೆಯಲ್ಲೇ ಶಾಲೆ ಒಳಗಡೆನೇ ಕೂತ್ಕೊಂಡು ಆಡೋವಂಥದ್ದು, ಮತ್ತು ಚಿಕ್ಕ ಚಿಕ್ಕ ವಸ್ತುಗಳು ಏನಾರ ಕೊಟ್ಬಿಟ್ಟು ಅವುಗಳಿಗೆ ಕೂತ್ಕೊಂಡು ಓದೋದಕ್ಕೆ ಇದಕ್ಕೆ ಅನುಕೂಲ ಆಗಲಿ ಅಂತ ಟೇಬಲ್ಲು, ಕುರ್ಚಿಗಳು, ಆಮೇಲೆ ಆಟ ಆಡೋದು ಸಾಮಾನುಗಳು, ಆಮೇಲೆ ಊಟ ಆದಮೇಲೆ ಮಕ್ಕಳೆಲ್ಲ ನೆಲದ ಮೇಲೆ ಮಲ್ಕೋತಾ ಇದ್ವು. ಅದು ನೋಡಿದ್ರೆ ನಮಗೊಂಥರ ಆಯ್ತು, ಏನಪ್ಪ ಮಕ್ಕಳು ಮೆಲಕ್ ಮಲ್ತಿದ್ಯಲ್ಲ ಅಂತ. ಸೊ ನಾವು ನಮ್ಮ ಭಕ್ತರಿಗೆ ಯಾರೋ ಹೇಳಿದ್ದಕ್ಕೆ ಒಂದನೇ ಅಂಗನವಾಡಿ ಕೇಂದ್ರದಲ್ಲಿದ್ದೇವೆ. ಈ ಅಂಗನವಾಡಿ ಕೇಂದ್ರದಲ್ಲಿ 0-6 ವರ್ಷದ ಮಕ್ಕಳು, 6 ತಿಂಗಳ ಮಕ್ಕಳು 17 ಇದ್ದಾರೆ ಮತ್ತು 3-6 ವರ್ಷದ 12 ಮಕ್ಕಳಿದ್ದಾರೆ. 3 ಜನ ಗರ್ಭಿಣಿಯರಿದ್ದಾರೆ ಮತ್ತು 7 ಜನ ಬಾಣಂತಿಯರಿದ್ದಾರೆ. ಇಷ್ಟು ಜನ ಇಲ್ಲಿ ICTS ಸೇವೆಯ ಯೋಜನೆಯ ಸೌಲಭ್ಯವನ್ನು ಪಡಿತಾ ಇದ್ದಾರೆ. ಇಲ್ಲಿ ಮಕ್ಕಳು ಈ ಕೇಂದ್ರಕ್ಕೆ ಹಾಜರಾಗುವಂಥ ಮಕ್ಕಳಿಗೆ ಭಾಳ ಸುಸಜ್ಜಿತವಾದಂಥ ಒಂದು ಆಟಿಕೆ ಮತ್ತು ಸುಸಜ್ಜಿತವಾದಂಥ ಕೂತ್ಕೊಳ್ಳೋದಕ್ಕೆ ಚೇರು ಮತ್ತು ಊಟ ಮಾಡೋದಕ್ಕೆ ಟೇಬಲ್ಲು ಮತ್ತು ಮಲಗೋದಕ್ಕೆ ಮಂಚವನ್ನು ಕೂಡ ದಾನಿಗಳ ನೆರವಿನಿಂದ ಈ ಕೇಂದ್ರಕ್ಕೆ ಒದಗಿಸಲಾಗಿದೆ. ಈ ಕೇಂದ್ರಕ್ಕೆ ಬರುವಂಥ ಮಕ್ಕಳಿಗೆ ಸಮವಸ್ತ್ರವನ್ನು ಕೂಡ ನಾವು ಒದಗಿಸಿದ್ದೀವಿ. ಈ ಕೇಂದ್ರ ಒಂದು ರೀತಿಯಲ್ಲಿ ಮಾದರಿ ಅಂಗನವಾಡಿ ಕೇಂದ್ರವಾಗಿ ರೂಪುಗೊಂಡಿದೆ. ಇಲ್ಲಿ ಅಂಗನವಾಡಿ ಕಾರ್ಯಕರ್ತರು ಕೂಡ ಅಷ್ಟೇ ಬದ್ಧತೆಯಿಂದ ಕೆಲಸವನ್ನು ಮಾಡ್ತಾರೆ. ಇಲ್ಲಿ ಬರುವಂಥ ಮಕ್ಕಳಿಗೆ ಮುಂದೆ ಶಾಲಾ ಶಿಕ್ಷಣಕ್ಕೆ ಹೋಗುವಂಥ ಮಕ್ಕಳಿಗೆ ನಾವು ಇಲ್ಲಿ ಪೂರ್ವ ತರಬೇತಿ ಅಂದರೆ ಶಾಲಾ ಪೂರ್ವ ಶಿಕ್ಷಣ ಚಟುವಟಿಕೆಗಳ ಮೂಲಕ ಆಟದ ಮೂಲಕ ಇಲ್ಲಿ ಶಿಕ್ಷಣವನ್ನು ಕೊಡುವಂಥದ್ದು. ಬಿಂಡಿಗನವಿಲೆ ಹೈಟೆಕ್ ಅಂಗನವಾಡಿಗೆ ಮಂಡ್ಯ ಜಿಲ್ಲಾ ಉತ್ತಮ ಅಂಗನವಾಡಿ ಕಾರ್ಯಕರ್ತೆ ಪ್ರಶಸ್ತಿ ಗರಿಯನ್ನ ಮುಡಿಗೇರಿಸಿಕೊಂಡಿದ್ದಾರೆ. ಸ್ಥಳೀಯರು ಹೇಳುವಂತೆ ಈ ಅಂಗನವಾಡಿಯಲ್ಲಿ ಮಾತೃ ಮನೋಭಾವದಿಂದ ಮಕ್ಕಳನ್ನ ನೋಡಿಕೊಳ್ತಾರೆ. ಯಾವುದೇ ಮಗು ಕೂಡ ಕಿರಿಕಿರಿ ಅನುಭವಿಸಿರೋದು ಇಲ್ಲಿಯವರೆಗೂ ಕಂಡಿಲ್ಲ. ನಮ್ಮ ಗ್ರಾಮದಲ್ಲಿ ಈ ರೀತಿಯಾದಂತಹ ಒಂದು ಹೈಟೆಕ್ ಅಂಗನವಾಡಿ ಇರೋದು ನಮಗೆ ಹೆಮ್ಮೆ ಅಂತಾರೆ. ಆದರೂ ಕೂಡ ಸರ್ಕಾರದ ಒಂದು ಅಂಗನವಾಡಿ ಈ ರೀತಿ ಇರೋದು, ಸಾರ್ವಜನಿಕರು ಕೂಡ ತಮ್ಮ ಮಕ್ಕಳನ್ನ ಖಾಸಗಿ ಶಾಲೆಗಳ ವ್ಯಾಮೋಹ ಬಿಟ್ಟು ಪ್ರೋತ್ಸಾಹ ಮಾಡಬೇಕೆಂಬುದು ವಾಹಿನಿಯ ಕಳಕಳಿಯ ಮನವಿ. ಇಲ್ಲಿ ಸಿಗುವಂತಹ ಮಕ್ಕಳಿಗೆ ಶಾಲಾ ಪೂರ್ವ ಚಟುವಟಿಕೆ ಆಗುವ ಆಟಿಕೆಗಳಾಗಲಿ ಎಲ್ಲ ಮುಂತಾದ ಒಂದು ಚಟುವಟಿಕೆಗಳು ತುಂಬ ಉತ್ತಮವಾಗಿ ನಡೆಯಬೇಕು ಅಂತ ಅಂದರೆ ಇಲ್ಲಿ ಇರುವಂತಹ ದಾನಿಗಳ ಒಂದು ಸಹಕಾರದಲ್ಲಿ ನಡೆಯುತ್ತೆ. ದಾನಿಗಳ ಸಹಕಾರ ಯಾವ ರೀತಿ ಇದೆ ಅಂತಂದರೆ ನಮ್ಮ ಇಲಾಖೆಯಲ್ಲಿ ಸಿಗುವಂತಹ ಎಲ್ಲ ಸವಲತ್ತುಗಳು, ಅಂಗನವಾಡಿ ಕಾರ್ಯಕರ್ತೆಯ ಕೆಲಸ ಕಾರ್ಯನಿರ್ವಹಣೆಗಳನ್ನ ನೋಡಿ ದಾನಿಗಳು ಕಾರ್ಯಕರ್ತೆಯ ಕೆಲಸನ ಮೆಚ್ಚಿಕೊಂಡು ಒಂದು ನಮ್ಮ ಅಂಗನವಾಡಿ ಕೇಂದ್ರಕ್ಕೆ ತುಂಬ ಒಳ್ಳೊಳ್ಳೆ ರೀತಿಯ ದಾನ ನಮಗೆ ಕೊಡ್ತಾ ಇದ್ದಾರೆ. ಹಾಗಾಗಿ ಒಂದು ವಿಶೇಷತೆ ಏನಂದರೆ ಇಲ್ಲಿ ಇರುವಂತಹ ಕಾರ್ಯಕರ್ತೆಯು ಉತ್ತಮವಾಗಿ ಕೆಲಸ ನಿರ್ವಹಿಸ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ 2 ಅಂಗನವಾಡಿ ಕೇಂದ್ರಗಳಿದ್ರೂ ಸಹಿತ ಕಾನ್ವೆಂಟ್ಗೆ 1 ಮಕ್ಕಳುಗಳನ್ನು ಕೂಡ ಯಾರು ಕಳಿಸ್ತಾ ಇಲ್ಲ. ಕಾರ್ಯಕರ್ತೆಯು ಅತ್ಯುತ್ತಮವಾಗಿ ಕೆಲಸ ನಿರ್ವಹಿಸ್ತಾ ಇದ್ದಾರೆ. ಇವರ ಒಂದು ಕಾರ್ಯ ಪ್ರವೃತ್ತಿಯನ್ನು ಮೆಚ್ಚಿಕೊಂಡು ನಮ್ಮ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ತಾಲೂಕು ಮಟ್ಟದ ಜಿಲ್ಲಾ ಮಟ್ಟದ ಒಂದು ಕಾರ್ಯಕರ್ತೆಗೆ ಒಂದು ಪ್ರಶಸ್ತಿ ನೀಡಿ ಅವ್ರನ್ನ ಪುರಸ್ಕಾರ ಮಾಡಿದ್ದಾರೆ. ಹಾಗಾಗಿ ತುಂಬ ಚೆನ್ನಾಗಿ ನಮ್ಮ ಕಾರ್ಯಕರ್ತೆ ಕೆಲಸ ನಿರ್ವಹಿಸ್ತಾ ಇದ್ದಾರೆ. ಇಲ್ಲಿ ನಮ್ಮ ಇಲಾಖೆ ಸವಲತ್ತುಗಳನ್ನ ಪಡ್ಕೊಂಡು ಇಲಾಖೆ ಮಾರ್ಗದರ್ಶನದಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ದೀನಿ. ಮತ್ತು ಈ ಉತ್ತಮ ಬೆಳವಣಿಗೆನ ಕಂಡು ನಮ್ಮ ಶ್ರೀ ಚನ್ನಕೇಶವ ಭಕ್ತ ಮಂಡಳಿಯಿಂದ ಭಕ್ತಾದಿಗಳು ನಮ್ಮ ಅಂಗನವಾಡಿ ಕೇಂದ್ರದ ಮಕ್ಕಳಿಗೆ ಅವರು ಮಲಗಲಿಕ್ಕೆ ಬೇಬಿ ಕಾರ್ಡು ಮತ್ತು ಅವರು ಕೂತ್ಕೊಂಡು ಊಟ ಮಾಡಲಿಕ್ಕೆ ಮತ್ತು ಬರೀಲಿಕ್ಕೆ ರೀಡಿಂಗ್ ಟೇಬಲ್ಲು ಅದನ್ನು ಕೊಟ್ಟಿದ್ದಾರೆ ಮತ್ತು ಚೇರ್ಗಳನ್ನ ಕೊಟ್ಟಿದ್ದಾರೆ. ಮಕ್ಕಳಿಗೆ ಕುಡಿಯುವ ನೀರಿನ ವ್ಯವಸ್ಥೆಗೋಸ್ಕರ ಅವರು ವಾಟರ್ ಕ್ಯಾನ್ಗಳನ್ನು ಕೊಟ್ಟಿದ್ದಾರೆ. ಮಕ್ಕಳಿಗೆ ಬ್ಯಾಗ್ಗಳು, ಸ್ಕೂಲ್ ಬ್ಯಾಗ್ಗಳು ಮತ್ತು ಲಂಚ್ ಬ್ಯಾಗ್ಗಳು, ಆಮೇಲೆ ಅವರಿಗೆ ರೇಷ್ಮೆ ಲಂಗಗಳು ಮತ್ತು ಬಟ್ಟೆಗಳು, ತುಂಬ ಆಟ ಸಾಮಾನುಗಳು ಅವನ್ನೆಲ್ಲ ಮಕ್ಕಳು
ಮಕ್ಕಳ ಒಂದು ಉತ್ತಮವಾಗಿ ಅವು ಚೆನ್ನಾಗಿ ಕಲಿತು ಮುಂದೆ ಒಳ್ಳೆ ದೇಶದ ಪ್ರಜೆ ಆಗಬೇಕು.